हाय फ्रेंड्स, वेलकम टू राजेस ऑल इन वन। नानी वाग मारता है रोडू एग चॉप्स। अधक बेका गिरवंता इंग्रेडिएंट्स एग तो वन दिनी आई दू वन स्पून अष्ट कडले वन इडी कोतंबरी सप्पु ऐदार गरिये अष्ट पुदीना वन तो वन दिनी नान तेंगिन काय अन्ना इतरा सण सण दा कट मार डिट कोण दिनी ग्रीन चिल्ली हरिशिनद पुड़ी गरम मसाला बेल्लुली चक्के लवंग मेणसु आनियन इवग एग चॉप्स के रुबदे मसाले रेडीकी फस्ट एण्ण हाकु ना आनियन हाकु स्वल्प लाइट ब्राउन आगो फ्राई माता अलगे हसी मेणसिनकाय हाकी ना खार फ्राई मू आम रुबकोद्रे मसाले तुम्बा वाले टेस्ट को हसिया हाकोद्रिंत अंत वे टेस्ट बरोदी हे फ्रई मू ना रुबकोद्रे टेस्ट को आनियन इवग लाइट ब्रउन बंद इवग तेनकाई चूर हाकी स्वल्प फ्रई माद नर चके लवंग मेणसु एलव हाकु फ्रई मी स्वल फ्रई माद नर इदे स्वल पुदीन आडी पुदीन सह स्वल फ्रई मी चिकन मसाले हसी पुदीन हाकुमती नन वे टेस्ट बेरे एग चॉप्स के ना हसी वासने तनक स्वल्प लाइट फ्रई मू आमले मिश्रण रुबोद्रे टेस्ट को इवग को सपन हाकी फ्रई मीनि ना स्वल्प कडले हाकी ना स्वल्प गरम मसाला अरिशिण एलव हाकि ना स्वल्प फ्रई मी टू टू थ्री मिनिट्स हीगे लो फ्लेम फ्रई मी ಶುಂಠಿಯನ್ನ ಹಾಕ್ತಾ ಇದೀನಿ। ಶುಂಠಿ ಆಪ್ಷನಲ್, ಬೇಕಿದ್ರೆ ಹಾಕಬಹುದು ಇಲ್ಲಾಂದ್ರೆ। ಎಗ್ ಚಾಪ್ಸ್ ಗೆ ಫ್ರೈ ಮಾಡಿದಂತ ಎಲ್ಲಾ ಮಸಾಲಾವನ್ನ ಈಗ ಜಾರ್ ನಲ್ಲಿ ಹಾಕೊಂಡು ರುಬ್ಕೊಳ್ತಾ ಇದೀನಿ। ಈಗ ರುಬ್ಬಿದ ಮಿಶ್ರಣ ರೆಡಿ ಇದೆ। ಸ್ವಲ್ಪ ಒಂದು ಬಾಣಲೆಗೆ 1 ಟೀಸ್ಪೂನ್ ಆಯಿಲ್ ಹಾಕೊಳ್ಳಿ। ಆಯಿಲ್ ಹಾಕೊಂಡು ಈಗ ರುಬ್ಬಿದ ಮಿಶ್ರಣವನ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಅದನ್ನ ಹಾಗೆ ತಿರುಗಿಸ್ಕೊಂಡು ಸ್ವಲ್ಪ ವಾಟರ್ ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಹೀಗೆ ಕುದಿಯೋದಕ್ಕೆ ಬಿಡಿ। ಈಗ ಕನ್ಸಿಸ್ಟೆನ್ಸಿ ಅನ್ನು ನೋಡ್ಕೊಂಡು ನಾನು ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ನಂತರ ಇದನ್ನ ಒಂದು 5 ಟು 6 ಮಿನಿಟ್ಸ್ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ। ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ। ಈಗ ಮೊಟ್ಟೆಯನ್ನ ಹೊಡೆದು ಅದನ್ನ ಬಾಣಲೆ ಒಳಗಡೆ ಒಂದೊಂದೇ ಕಡೆಗೆ ಹಾಕಿ ಒಂದೊಂದಾಗಿ ನಿಧಾನಕ್ಕೆ ಹತ್ತತ್ರ ಹಾಕೊಳ್ಳೋದಕ್ಕೆ ಹೋಗಬೇಡಿ। ದೂರ ದೂರ ಹಾಕಿ ಸ್ವಲ್ಪ ಅದನ್ನ ದೂರ ದೂರ ಹಾಕಿ ಅದನ್ನ ಮತ್ತೆ ಸಡನ್ ಆಗಿ ಟರ್ನ್ ಮಾಡಕ ಹೋಗಬಾರದು ಅದನ್ನ ಯಾಕೆಂದ್ರೆ ಅದು ಒಡೆದೋಗ ಬಿಡುತ್ತೆ। ಹಾಗಾಗಿ ಒಂದು 5 ನಿಮಿಷ ಹಾಗೆ ಸ್ಲೋ ಫ್ಲೇಮ್ ನಲ್ಲಿ ಬೇಯೋದಕ್ಕೆ ಬಿಡಿ। ಇದು ಎಗ್ ಚಾಪ್ಸ್ ಬಂದು ತುಂಬಾನೇ ಚೆನ್ನಾಗಿರುತ್ತೆ। ಚಪಾತಿ ಜೊತೆ, ದೋಸೆ, ಪೂರಿ ಇದರ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್, ಇದು ತುಂಬಾ ಚೆನ್ನಾಗಿರುತ್ತೆ। ಈಗ 5 ನಿಮಿಷ ಸಣ್ಣೂರಿನಲ್ಲಿ ಬೇಯಿಸಿದಿನಿ। ಇವಾಗ ಎಗ್ನ ಹಾಗೆ ಸ್ಲೋ ಆಗಿ ತಗೊಂಡು ಈ ತರ ಉಲ್ಟಾ ಮಾಡ್ಕೊಳ್ಳಿ। ನಿಧಾನಕ್ಕೆ ಮಾಡಬೇಕು, ಇಲ್ಲಾಂದ್ರೆ ಎಲ್ಲ ಒಡೆದೋಗ ಬಿಡುತ್ತೆ ಎಗ್ ಎಲ್ಲ। ಹೀಗೆ ಉಲ್ಟಾ ಮಾಡಿ ಹೀಗೆ 2 ನಿಮಿಷ ಲೋ ಫ್ಲೇಮ್ ನಲ್ಲಿ ಕುದಿಯೋದಕ್ಕೆ ಬಿಡಿ। ಆನಂತರ ಆಫ್ ಮಾಡಿ। ಇವಾಗ ಎಗ್ ಚಾಪ್ಸ್ ನೀಟಾಗಿ ಕುಕ್ ಆಗಿದೆ ನೋಡಿ। ಈ ತರ ಎಣ್ಣೆ ಬಿಟ್ಕೊಂಡಿರುತ್ತೆ ಮೇಲ್ಗಡೆ ಎಲ್ಲ, ಅದುವರೆಗೂನುವೆ ಬೇಯಿಸ್ಕೊಬೇಕು, ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ। ಇಲ್ಲಿ ಎಣ್ಣೆ ಬಿಟ್ಕೊಂಡಿದೆ। ಇವಾಗ ಬಿಸಿ ಬಿಸಿಯಾದ ಎಗ್ ಚಾಪ್ಸ್ ತಿನ್ನಲು ರೆಡಿ ಇದೆ। ಇದನ್ನ ಚಪಾತಿ, ಪೂರಿ, ದೋಸೆ ಜೊತೆಗೆ ತಿನ್ನಬಹುದು, ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆನೂ ಹಾಕೊಂಡು ತಿನ್ನಬಹುದು। ತುಂಬಾ ಒಳ್ಳೆ ಟೇಸ್ಟ್ ಅನ್ನ ಕೊಡುತ್ತೆ। ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು।